ನೀಲಗಾರರು ಅಂತಾರೆ ಮಂಟೇಸ್ವಾಮಿಯ ಅನುಯಾಯಿಗಳು ಬಲಗೈನವರು ಅಂತಾರೆ ನಮ್ಮನ್ನು ಓಕೆ ಇಲ್ಲಿ ಎಲ್ಲ ಜಾತಿಯವರು ಎಲ್ಲ ಧರ್ಮದವರು ಈ ಮಂಟೇಸ್ವಾಮಿ ಹತ್ರ ಇದ್ದಾರೆ ಮುಸಲ್ಮಾನರು ಇದ್ದಾರೆ ಲಿಂಗಾಯತರು ಇದ್ದಾರೆ ಬ್ರಾಹ್ಮಣರು ಇದ್ದಾರೆ ಸಿಖ್ರು ಇದ್ದಾರೆ ಎಲ್ಲರೂ ಇದ್ದಾರೆ ಈ ಪರಂಪರೆಯಲ್ಲಿ ಅವತ್ತು ಊಟಕ್ಕೆ ತುಂಬ ಕಷ್ಟ ಊಟ ಇಲ್ಲ ಇಲ್ಲ ಬಿಡಿ ತುಂಬ ಕಷ್ಟ ಬೊಯ್ದು ಇದ್ದಾರೆ ಹೊಗಳು ಇದ್ದಾರೆ ಬೊಯ್ದಿರದಾಗಿರಲಿ ಹೊಗಳಿರದಾಗಿರಲಿ ನಾನು ಯಾವುದಕ್ಕೂ ಕಿವಿ ಕೊಟ್ಟಿಲ್ಲ ஆண்மலே ஜேல்மலே குஞ்சமலே குலகஞ்சிமலே காடுமலே கம்பத்திமலே அத்துமலே சுத்துமலே மகந்துமலே விபூதிமலே ருத்ராட்சிமலே பச்சைமலே பாணிமலே பஸ்மமலே பத்மமலே எப்பத்தேழு மலைகள மத்தியதில்லி கம்பத்தி மரத நிரலில் சீகே குத்தியில் ஏழு பாய் ஒன்ன உத்துதல் ஒடது மூன்று வந்த நம்ம பாஜி முத்து மாதப்பன் பாதுகொண்டு பாரி உகே மாத்மலையா நோடி நம் மூலத்த நீலகாரரு அந்த நீலகார பரம்பரை அவரு ಅದರಲ್ಲಿ ನಾವು ಮೊದಲು ಕಲಿಯೋದೆ ದೀಕ್ಷೆ ತಕ್ಕೊಂಡು ಮಂಟೇಸ್ವಾಮಿಯವರು ಒಂದು ಏಳು ರಾತ್ರಿ ಆಗುತ್ತೆ ಅದು ಈಗ ಅಲ್ಲಿ ಏಳು ರಾತ್ರಿನ 20 ಗಂಟೆ ನಿಲ್ಲಿಸ್ತೇ ಆಡಿದ್ದೀನಿ 20 ಗಂಟೆ ಅದು ಮೈಸೂರು ಯೂನಿವರ್ಸಿಟಿಯಲ್ಲಿ ರೆಕಾರ್ಡ್ ಮಾಡಿ ಇಟ್ಟಿದ್ದಾರೆ ಈ ವರ್ಷನೇ ರೆಕಾರ್ಡ್ ಮಾಡಿ ಮಡಗಿದ್ದಾರೆ ನಾವು ಮಂಟೇಸ್ವಾಮಿ ಕಾವ್ಯ ಸಂಪೂರ್ಣ ಆಡ್ತೀವಿ ಆಮೇಲೆ ಮಲೆ ಮಹದೇಶ್ವರ ಆಡ್ತೀವಿ ಅದರಲ್ಲಿ ಹಲವಾರು ಕವಲುಗಳಿದೆ ಮಂಟೇಸ್ವಾಮಿಯ ಮಹದೇಶ್ವರದಲ್ಲಿ ಏಳು ರಾತ್ರಿ ಆಗುತ್ತೆ ಇನ್ನು ಮೈದಾಳ ರಾಮ ಚೆನ್ನಿಗ್ರಾಮ ಬಾಲ್ನಾಗಮ್ಮ ಬಂಜೆವನ್ನಮ್ಮ ಗಣಪತ್ ರಾಜ ಅರ್ಜುನ್ ಜೋಗಿ ಬೆಳಗಿರಂಗ ಮೇಲ್ಕೋಟೆ ಚೆಲುವನಾರಾಯಣ ಚಾಮುಂಡೇಶ್ವರ ನಂಜುಂಡೇಶ್ವರ ಸಾರಂಗಧಾರ ಸತ್ಯಶೈಲವತಿ ರಾಜವಿಕ್ರಮ ಇತ್ತೀಚೆಗೆ ಅಯ್ಯಪ್ಪಂದು ಜಾಸ್ತಿ ಆಯ್ತಲ್ಲ ಎಲ್ಲಿ ನೋಡಿದ್ರಲ್ಲಿ ನನಗೊಂಥರ ಅನ್ನಿಸ್ತು ನಾನು ಇಷ್ಟೊಂದು ಕತೆ ಕಲಿತು ಅಯ್ಯಪ್ಪಂದು ಯಾಕೆ ಕಲಿಯಬಾರ್ದು ಅದು ಜನಪದ ಅಲ್ಲ ಅದು ಜನಪದ ಅಲ್ಲ ನಾನು ಆ ಕತೆ ಕೇಳ್ಕೊಂಡು ಜನಪದ ಕದನ ಎಳ್ಕೊಂಬಂದೆ ಜನಪದ ದಾಟಿಗೆ ತಂದೆ ಯಾಕೆ ಇದನ್ನು ಯಾಕೆ ಆಡಬಾರ್ದು ಅಂತ ಜನಪದ ಶೈಲಿಯಲ್ಲಿ ಆಡುವಾಗ ಶಬರಿಮಲೆಗೆ ಹೋಗೋರು ಇಡೀ ರಾತ್ರಿ ಕೇಳೋಕ್ಕೆ ಶುರುವಾದ್ರೆ ಇದನ್ನೇ ಅಯ್ಯಪ್ಪನ ಕತೆ ಹಿಂಗೆ ಸತ್ಯಶೈಲವತಿ ಕತೆ ನೀಲವೇಣಿ ಕತೆ ಹಿಂಗೆ ದೊಡ್ಡ ಬಸವಣ್ಣನ ಕತೆ ಸುಮಾರು ಕತೆಗಳು ಕಲ್ತಿದ್ದೀವಿ ಇಡೀ ರಾತ್ರಿ ಅವ್ರು ಕೇಳೋದನ್ನ ಆಡ್ತಾ ಇರ್ತೀವಿ ನಾನು ಮೂಲತಃ ಆದಿ ಕರ್ನಾಟಕ ಬಲಗೈನವರು ಅಂತಾರೆ ನಮ್ಮನ್ನು ಬಲಗೈನವರು ಅಂತ ಆದಿ ಕರ್ನಾಟಕ ನೀಲಗಾರ ಅಂತ ಅಂದ್ರೆ ಪರಂಪರೆ ಆದಂತ ಪರಂಪರೆ ಏನು ನೀಲಗಾರರು ಮಾದೇಶ್ವರ ಅಂದ್ರೆ ಗುಡ್ರು ಅಂತ ಮಾದೇಶ್ವರ ಗುಡ್ರು ಅಂತಾರೆ ನಮ್ಮನ್ನ ಮಂಟೇಸ್ವಾಮಿ ನೀಲಗಾರರು ಅಂತ ಅಂದ್ರೆ ಮಂಟೇಸ್ವಾಮಿ ಆರಾಧಕರ ಅಥವಾ ಹೌದೌದು ಅದನ್ನೇ ಈಗ ನೀಲಗಾರರು ಅಂತಾರೆ ಮಂಟೇಸ್ವಾಮಿಯ ಅನುಯಾಯಿಗಳು ಅನುಯಾಯಿಗಳು ಮಂಟೇಸ್ವಾಮಿ ಏನ್ ಹೇಳಿದ್ದಾರೆ ಅವ್ರು ಏನ್ ಮಾಡಿದ್ದಾರೆ ಅದನ್ನ ನಾವು ಸಮಾಜಕ್ಕೆ ಹೇಳ್ತಾ ಹೋಗೋದು ಈಗ ನಾವು ಕತೆ ಹೇಳ್ತಾ ಇದ್ದೀವಲ್ಲ ಇದು ಮಂಟೇಸ್ವಾಮಿಯ ಚರಿತ್ರೆಯನ್ನ ಮಂಟೇಸ್ವಾಮಿಯ ವೈಚಾರಿಕತೆಯನ್ನ ಮಂಟೇಸ್ವಾಮಿ ಸಮಾಜಕ್ಕೆ ಏನು ಕೊಡುಗೆ ಕೊಟ್ಟರು ಅನ್ನೋದನ್ನ ನಾವು ಹೇಳ್ತಾ ಇದ್ದೀವಿ ನಮ್ಮನ್ನ ನೀಲಗಾರರು ಅಂತಾರೆ ಮಂಟೇಸ್ವಾಮಿಯ ವೈಚಾರಿಕತೆ ನೀವೆಲ್ಲಿ ನೋಡಬಹುದು ಅಂದ್ರೆ ಚಿಕ್ಕಲ್ಲೂರು ಕಪ್ಪಡಿ ಬೊಪ್ಪಣ್ಪುರ ಮುಟ್ಟಳ್ಳಿ ತೋಪು ಅಲ್ಲಿಗೆ ಬರಬೇಕು ಅಲ್ಲಿ ಬಂದಾಗ ನಿಮಗೆ ಗೊತ್ತಾಗುತ್ತೆ ಅಲ್ಲಿ ನಾನು ಜಾತಿ ಹೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೊಂಡು ಸತ್ಯ ಹೇಳ್ತಾ ಇದ್ದೀನಿ ಏನು ವಲಯ ಮಾದಿಗ ಒಡ್ಡ ಜಲಗಾರ ಕುರುಬ ಕುಂಬಾರ ಒಕ್ಕಲಿಗ ಸಟ್ಟಿ ನಾಯಕ ಮಡಿವಾಳ ಕೆಲಸಿ ಬಳೆಬಂಜಿಗರು ಹೀಗೆ ನೂರಾರು ಜಾತಿ ಇದೆಯಲ್ಲ ಎಲ್ಲ ಜಾತಿಯವರನ್ನ ಒಳಗೊಂಡಿರುವಂತಹದ್ದೇ ನೀಲಗಾರ ಪರಂಪರೆ
ಇಲ್ಲಿ ಮಂಟೇಸ್ವಾಮಿಗೆ ನೀಲ್ಗಾರರಾದ ಕೂಡಲೇ ಒಂದು ಜಾತಿ ಅಂತ ಅಲ್ಲ, ಅದು ಮಂಟೇಸ್ವಾಮಿಯ ವೈಚಾರಿಕತೆಯನ್ನು ನೀವು ಅರ್ಥ ಮಾಡಿಕೊಂಡು ನಡಿಬೇಕಷ್ಟೆ. ಇಲ್ಲಿ ಜಾತಿ ಅನ್ನೋದೇ ಸುಳ್ಳಲ್ಲ. ನಿಮ್ಗೊಂದು ಸಣ್ಣ ಉದಾಹರಣೆ, ನೀವೇನಾದ್ರು ಕೆಂಪಗಿದ್ರೆ ನಿಮ್ಗೊಂದು ಜನವರ ಹಾಕಿ ನೀವು ಬ್ರಾಹ್ಮಣರು ಅಂತ ಹೇಳ್ಕೊತೀರ. ಬ್ರಾಹ್ಮಣರು ಅಂತ ಗುರುತಿಸೋಕ್ಕೆ ನಿಮ್ಮಲ್ಲಿ ವೇದ ಉಪನಿಷತ್ತು ಬಾಯಲ್ಲಿ ಬಂದರೆ ಮಾತ್ರ ಗೊತ್ತಾಗೋದು, ನಿಮ್ಮ ಮುಖ ನೋಡ್ರೆ ಗೊತ್ತಾಗಲ್ಲ. ಎಷ್ಟೋ ಜನ ಇವತ್ತು ಅಡುಗೆ ಮನೆಗಳಲ್ಲಿ ಭಟ್ರಾಗಿ ಜನವಾರ ಹಾಕೊಂಡು ತಿರುಗಾಡ್ತಾರೆ, ಏನು ಬ್ರಾಹ್ಮಣರು ಅಂತ. ಅದಲ್ಲ ಇದು, ಕಪ್ಪಗಿದ್ದ ಕೂಡಲೇ ಕೆಳವರ್ಗದವನು, ಕೆಂಪು ಕೂಡಿದ್ರೆ ಬ್ರಾಹ್ಮಣರು, ಹಂಗಲ್ಲ ಇದು. ಇಲ್ಲಿ ಎಲ್ಲ ಜಾತಿಯವರು ಎಲ್ಲ ಧರ್ಮದವರು ಈ ಮಂಟೇಸ್ವಾಮಿ ಹತ್ರ ಇದ್ದಾರೆ. ಮುಸಲ್ಮಾನರು ಇದ್ದಾರೆ, ಲಿಂಗಾಯತರು ಇದ್ದಾರೆ, ಬ್ರಾಹ್ಮಣರು ಇದ್ದಾರೆ, ಸಿಖ್ರು ಇದ್ದಾರೆ, ಎಲ್ಲರೂ ಇದ್ದಾರೆ ಈ ಪರಂಪರೆಯಲ್ಲಿ. ಯಾಕೆ ಅಂದರೆ ಇದ್ರ ಹೆಸರೇ ಧರ್ಮಗುರು ಮಂಟೇಸ್ವಾಮಿ ಅಂತ. ಯಾವ ಧರ್ಮ? ಸಿಖ್ ಧರ್ಮ ಅಲ್ಲ, ಇಸ್ಲಾಂ ಧರ್ಮ ಅಲ್ಲ, ಕ್ರೈಸ್ತ ಧರ್ಮ ಅಲ್ಲ, ಹಿಂದೂ ಧರ್ಮ ಅಲ್ಲ. ಹಾಗಾದ್ರೆ ಧರ್ಮ ಯಾವುದು? ಧರ್ಮ ಅಂದರೆ ಮನುಷ್ಯ ಬದುಕೋದಕ್ಕೆ ಅನುಕೂಲವಾಗಿರೋದನ್ನೇ ಧರ್ಮ ಅನ್ನೋದು. ಮನುಷ್ಯನಿಗೆ ಅನಾನುಕೂಲವಾದದ್ದೆಲ್ಲ ಧರ್ಮ ಅನ್ನಲ್ಲ. ಮನುಷ್ಯ ಒಳ್ಳೆ ರೀತಿಯಲ್ಲಿ ಎಲ್ಲರೂ ಒಗ್ಗೂಡಿ ಬಾಳುವುದೇ ಮಾನವೀಯತೆಯ ಮನುಷ್ಯ ಧರ್ಮ. ಅದು ಮಂಟೇಸ್ವಾಮಿಯಲ್ಲಿ ಇದೆ, ನೀಲ್ಗಾರ ಪರಂಪರೆ. ಜನಪದ ಜ್ಯೋತಿ ಇದ್ದಂಗೆ, ಯಾರೋ ಕೊಟ್ಟರು, ಅವ್ರು ತಂದಿದ್ರು, ಅವ್ರು ಇನ್ನೊಬ್ರು ಕೊಟ್ಟರು, ನಮ್ಮ ತಂದೆ ಕೊಟ್ಟರು, ನಮ್ಮ ತಂದೆ ನನಗೆ ಕೊಟ್ಟಿದ್ದಾರೆ. ನಮ್ಮ ತಂದೆ ಸಾಯುವಾಗ ನನಗೆ 13 ವರ್ಷ. ನಾನು ಯಾಕಪ್ಪ 13 ವರ್ಷದಲ್ಲಿ ಬಂದೆ ಅಂದರೆ, ಅವತ್ತು ಊಟಕ್ಕೆ ತುಂಬ ಕಷ್ಟ, ಊಟ ಇಲ್ಲ ಇಲ್ಲ ಬಿಡಿ, ತುಂಬ ಕಷ್ಟ. ನಾನು ಸಣ್ಣ ಹುಡುಗನಲ್ಲಿ ಟೈಲರ್ ಅಂಗಡಿಯಲ್ಲಿ ಕಾಚಾಗುಂಡಿ ಮಾಡ್ತಾ ಇದ್ದೆ, ಟೈಲರ್ ಕೆಲಸ ಕಲಿಯೋಕ್ಕೆ. ನಮ್ಮ ತಂದೆ ಸತ್ತ ಮೇಲೆ ಅಲ್ಲಿ ದುಡ್ಡು ಕೊಡಲ್ವಲ್ಲ, ಎಲ್ಲ ಒಂದು 4 ಅಣಿನ 8 ಅಣಿ ಕೊಡ್ತಿದ್ರು ಇನ್ನು ಊಟಕ್ಕೆ. ಅದಕ್ಕೆ ನಮ್ಮ ದೊಡ್ಡವ್ರ ಜೊತೆಲಿ ಹೋದರೆ ಜೋಳಿಗೆ ಹಾಕ್ಕೊಂಡು ತಾಳ ಹಿಡ್ಕೊಂಡು ಹೊಂಟೆ. ಸಂಜೆ ಆಯಿತು, ಒಂದಷ್ಟು ರಾಗಿ ಅಕ್ಕಿ ಹಸಿಟ್ಟು ಅವರು ಕೊಡ್ತಿದ್ರು, ಹತ್ತಂದು ಮನೆಗೆ ಕೊಡ್ತಿದ್ದೆ, ನಮ್ಮ ಜೀವನ ಆಯ್ತು ಹಿಂಗೆ ಹಂಗೆ ಅದರಲ್ಲೇ ಹಿಂಗೆ ಶುರುವಾಗಿದ್ದು. ಹಿಂಗೆ ಆಡ್ಕೊಂಡು ಬಂದ್ರೂ ಟೈಲರಿಂಗ್ ಬಿಡಲಿಲ್ಲ. ಮತ್ತೆ ನಾನು ತಿರ್ಗಾ ಹೋಗಿ ಟೈಲರ್ ಕೆಲಸ ಕಲಿತು ಟೈಲರ್ ಅಂಗಡಿ ಮಾಡಿ 3 ಅಂಗಡಿ ಓನರ್ ಆದೆ. 3 ಅಂಗಡಿ ಓನರ್ ಆಗಿ 8 ಜನ ಕೆಲಸಕ್ಕೆ ಇಟ್ಕೊಂಡು ಕೆಲಸ ಮಾಡ್ತಿದ್ದೆ. ಆಕಾಶವಾಣಿಲಿ ಆಡ್ತಿದ್ದೆ, ಟಿವಿಲಿ ಆಡ್ತಿದ್ದೆ, ಕ್ಯಾಸೆಟ್ಲಿ ಆಡ್ತಿದ್ದೆ. ಆಮೇಲೆ ನನಗೆ ಏನನ್ನಿಸ್ತು, ಇದು ಏನು ಸರಿಯಿಲ್ಲ ಅನ್ನಿಸ್ತು. ಇದೇನು ಒಂದು ಬೀದಿಲಿ ಅಂಗಡಿ ಮಿಡಿಕೊಂಡಿದ್ದೀನಿ, ನನಗೆ ಎಷ್ಟೋ ಜನ ಬಟ್ಟೆ ಒಲೆಯವರು ಇದ್ದಾರೆ, ನನ್ನ ಕಲೆ ಊರ ಮೇಲೆ ಊರೂರ ಮೇಲೆ ಪಸರಿಸ್ಬೇಕಿದು. ಬಿಟ್ಬಿಟ್ಟೆ, 3 ಅಂಗಡಿನೂ ಬಿಟ್ಟೆ. ಬಿಟ್ಬಿಟ್ಟಿದ್ದೆ, ತಿರ್ಗಾ ತೊಂಬರಿ ಹಿಡ್ಕೊಂಡು ಬಂದು ಒಂದು 27 ವರ್ಷ ಆಯಿತು. ತಿರ್ಗಾ ತೊಂಬರಿ ಹಿಡ್ಕೊಂಡದನ್ನು ಬಂದು ಬಂದ ಮೇಲೆ ಇಷ್ಟು ಕೆಲಸಗಳಾಯಿತು. ನನಗೊಂದು 14-15 ವರ್ಷದಲ್ಲಿ ಆಕಾಶವಾಣಿಯಲ್ಲಿ ಶುರು ಮಾಡಿದೆ. ಸಣ್ಣ ಹುಡುಗನಿಂದ ಬೀದಿ ಬೀದಿಲಿ ಆಡ್ತಾ ಇದ್ದೀನಿ. ಯಾರು ಕೊಡ್ತಾರೋ ಕೊಡಲೋ ಅವ್ರ ಮನೆ ಮುಂದೆ ಹರಿಸ್ತಾನೆ ಇರೋದು, ಹೋಗ್ಬಿಟ್ಟು ತೊಂಬರಿ ಹಾಕೊಂಡು ಅವ್ರು ಏಯ್ ಹೋಗ ಮುಂದಕ್ಕೆ ಅಂದ್ರೆ ಹೋಯ್ತಿದ್ದೆ, ಕೊಟ್ಟರೆ ಇಸ್ಕೊಂತಿದ್ದೆ. ಹಿಂಗೆ ಆಡ್ಕೊಂಡು ಬೆಳೀತಾ ಸಾಕಷ್ಟು ಕ್ಯಾಸೆಟ್ಗಳಲ್ಲಿ ಆಡಿದ್ದೀನಿ.
ನನ್ನದೇ ಆದ ಒಂದು ಕಲಾ ಆಡಿಯೋ ಒಂದು ವಿಡಿಯೋ ಅಂತ ಒಂದು ಕಂಪ್ನಿ ಇದೆ, ಈಗ ಯೂಟ್ಯೂಬ್ ಇದೆ, ಅದರಲ್ಲಿ ನಾನು ಆಡಿರೋದು ಎಲ್ಲವೂ ಇದೆ. ನಾನು ಏನೇನು ಆಡಿದ್ದೀನೋ ಅದೆಲ್ಲವೂ ಅದರಲ್ಲಿ ಹಾಕಿದ್ದೀನಿ. ಯಾಕೆಂದರೆ ಇಡೀ ದೇಶದಾದ್ಯಂತ ಅದನ್ನು ನೋಡಿ ಕಲಿಯೋರಿದ್ರೆ ಕಲೀಲಿ ಅಂತ ಕಲಿತಾ ಇದ್ದಾರೆ. ಆ ಮೊಬೈಲ್ ಹಾಕೊಂಡೆ ಕೇಳ್ತಾ ಕಲಿತಾ ಇದ್ದಾರೆ, ಅಲ್ಲಿಂದ ಹೇಳ್ತಾರೆ, ಬೇರೆ ದೇಶಗಳಿಂದ ಮಾತಾಡ್ತಾರೆ. ಆಮೇಲೆ ಅದೇ ಕ್ಯಾಸೆಟ್, 100 ಹೆಚ್ಚು ಕ್ಯಾಸೆಟ್ ಮಾಡಿದ್ದೀನಿ ನಾನು, ಹೊರದೇಶಕ್ಕೆಲ್ಲ ಹೋಗಿದ್ದೀನಿ, ರಾಜ್ಯ ಅಂತಾರಾಜ್ಯಗಳಲ್ಲೆಲ್ಲ ಆಡಿದ್ದೀನಿ, ಆಕಾಶವಾಣಿ, ದೂರದರ್ಶನ, ಆಮೇಲೆ ಸಾಕಷ್ಟು ಪ್ರಶಸ್ತಿಗಳು ಇವೆಲ್ಲ. ಅದೇ ಅವ್ರ ದೃಷ್ಟಿಯಲ್ಲಿ ನಾನೇನೋ ಚೆನ್ನಾಗಿ ಆಡ್ತೀನಿ ಅಂತ ತಿಳಿದು ಪ್ರಶಸ್ತಿ ಕೊಟ್ಟಿದ್ದಾರೆ. ಜನಪದ ಗಂಧರ್ವ, ಪ್ರಜಾಭೂಷಣ, ಕರುನಾಡ ಕಲಾಶ್ರೀ, ನಾಡ ಚೇತನ, ನಾದ ಜಂಗಮ, ಜನಪದ ಜಂಗಮ, ಅಕಾಡೆಮಿ ಪ್ರಶಸ್ತಿ, ಡಾಕ್ಟ್ರೇಟ್, ಆಮೇಲೆ ಇನ್ನು ಏನೇನೋ ಎಲ್ಲ ಹುಡ್ಕೊಂಬರ್ತದೆ. ನಿಮಗೆ ಮಾ ಕೆಲಸ ಮಾಡ್ತಾ ಹೋಗ್ತಿದ್ದಂಗೂ ಅದು ಅದು ಪಡೆದು ಅವರು ಅವ್ರ ಭಾವನೆಗೆ ಬಿಟ್ಟಿದ್ದೆ ಅದು. ಅದು ನಾನು ನಾನು ಏನಾಗಿದ್ದೀನಿ, ನನಗೇನು ಬೇಕು ಅಂತ ನನಗೆ ಗೊತ್ತಿಲ್ಲ. ನನಗೆ ಕಾರ್ಯಕ್ರಮ ಬೇಕು ಅಷ್ಟೇ, ಅವ್ರ ಮನ ಮುಟ್ಟಂಗೆ ಆಡಬೇಕು ಇಷ್ಟೇ, ಅವರು ಕೊಡೋ ದುಡ್ಡಲ್ಲಿ ನನ್ನ ಜೀವನ ನಡೀಬೇಕು. ಅದನ್ನು ಮೆಚ್ಚಿ ಅವರು ಅವ್ರ ಮನಸ್ಸಿಗೆ ಬಂದಂತೆ ಎಂದಿದ್ದಾರೆ. ಬೈದೂ ಇದ್ದಾರೆ, ಹೊಗಳೂ ಇದ್ದಾರೆ. ಬೈದಿರೋದಾಗಿರಲಿ ಹೊಗಳಿರೋದಾಗಿರಲಿ ನಾನು ಯಾವುದಕ್ಕೂ ಕಿವಿ ಕೊಟ್ಟಿಲ್ಲ. ಕಾರಣ ಏನಂದರೆ ನನಗೆ ಹೇಳ್ಕೊಟ್ರಂದು ಹೇಳೋದು ನನ್ನ ಕೆಲಸ ಅಷ್ಟೇ. ಅದರಿಂದ ನನ್ನ ಜೀವನ ನಡೀತಾ ಇದೆ, ಹೇಳ್ಕೊಂಡು ಹೋಗಿದೆ. ಅದು ಹೊಗಳಿದ್ರು ನಾನು ತಲೆ ಕೆಡಿಸ್ಕೊಳ್ಳಲ್ಲ, ಹೊಗಳಿದ್ರು ತಲೆ ಕೆಡಿಸ್ಕೊಳ್ಳಲ್ಲ. ಇಳಿದಾರು ಮಾದೇವ, ಗಿರಿಯಿಂದ ಇಳಿದಾರು ಮಾದೇವ, ಮನೆಯಿಂದ ಇಳಿದಾರು.